श्री महागणपतये नमः श्री गुरुभ्यो नमः हरिः ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे वृषभ राशि एप्रिल तिंगळ भविष्य 2021 तिंगळ भविष्यवन्नु तिळिसिकोड्ता इद्दीनि। ग्रहगळ संचार मत्तु नक्षत्रद आधारद मेले निम्मेले ऐनेनु शुभ ऐनेनु अशुभ फलगळु सिगुत्ते अन्नोद विचारवन्नु तिळिस्तीनि। इन्नु नम्म चानल्गे यारेल्लरू होसबरिद्दीरि इन्नु सब्स्क्रैब् माड्कोंडिल्ल नीवेल्ल सब्स्क्रैब् माड्कोंडु नोटिफिकेशन् बेल् आल् अन्नोदन्न ओत्ति आग नानु मुंदे हाकुवंतह लेटेस्ट् वीडियो निमगे बेग बंदु ತಲುಪುತ್ತೆ। ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ। ಈಗ ವೃಷಭ ರಾಶಿ ಜಾತಕರಿಗೆ ಈ ತಿಂಗಳು ಸರಾಸರಿ ಅದೃಷ್ಟವಿದೆ, ಆವರೇಜ್ ಎರಡು ತರ ಇದೆ ನಿಮಗೆ। ಜೀವನ ವೈಯಕ್ತಿಕವಾಗಿ ಎರಡು ಸವಾಲುಗಳನ್ನು ಎದುರಿಸ್ತೀರಿ ತಿಂಗಳಲ್ಲಿ। ಈ ತಿಂಗಳಲ್ಲಿ ಅವಿವಾಹಿತರು ಯಾರಿದ್ದೀರಿ ಅವರಿಗೆ ಮದುವೆಯಾಗುವ ಅವಕಾಶಗಳಿವೆ। ಗುರುಜಿ ಏನು ಮದುವೆ ಆಗುವಂಥ ಅವಕಾಶ ಅಂದರೆ, ಹೌದು ನನ್ನ ಮದುವೆನೂ ಆಗಿಬಿಟ್ಟೆ, ನಮ್ಮ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡಬಾರ್ದು। ಆವಾಗ ನಿಮ್ಮ ಜಾತಕವನ್ನು ತೋರಿಸಬೇಕು ಮದುವೆಗಿಂತ ಮೊದಲು, ಆಮೇಲೆ ನೀವು ಕಾಲ್ ಮಾಡಿ ಹೇಳಿದರೆ ಪ್ರಯೋಜನ ಆಗಲ್ಲ, ಇಲ್ಲ ಆಮೇಲೂ ಸಹ ಕೆಲವು ಜಾತಕಗಳಲ್ಲಿ ಪರಿಹಾರ ಇರುತ್ತೆ। ನೀವು ಮನೆಯಲ್ಲೇ ಇದ್ದುಕೊಂಡು ದುಃಖ ಪಡೋದು ಬರೀ ಕೋರ್ಟು ಪೊಲೀಸ್ ಸ್ಟೇಷನ್ ಓಡಾಡೋದ್ರಿಂದ ಯೂಸ್ ಆಗಲ್ಲ, ಅದಕ್ಕೆ ನೀವು ಜಾತಕವನ್ನು ತೋರಿಸಿ ಪರಿಶೀಲನೆ ಮಾಡ್ಕೋಬೇಕು। ಅವಿವಾಹಿತರಿಗೆ ಮದುವೆಯಾಗೋ ಅವಕಾಶಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ, ನೀವು ಯಾರನ್ನಂದ್ರೆ ಅವನ್ನೇ ಮದುವೆ ಆಗುತ್ತದಲ್ಲ। ಜಾತಕವನ್ನು ತೋರಿಸಬೇಕು, ಅವಾಗ ಮ್ಯಾಚಿಂಗ್ ಅಂತ ಹರಿಸ್ಕೋ, ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನು ನೋಡಿ ನಿಮ್ಮ ಲೈಂಗಿಕ ಸಂತೃಪ್ತಿ, ಮಕ್ಕಳಾಗ್ತಾರ ಇಲ್ವಾ ಎಲ್ಲ ವಿಚಾರಗಳನ್ನು ಸಹ ನಾವು ತಿಳ್ಕೋಬೇಕಾಗುತ್ತೆ। ಪ್ರತಿಯೊಂದು ಸನ್ನಿವೇಶದಲ್ಲೂ ನೀವು ತುಂಬ ಶ್ರಮಿಸಬೇಕು। ಸಂಗಾತಿಯ ಕಾರಣದಿಂದ ನೀವು ಖರ್ಚುಗಳನ್ನು ಸಹ ಅನುಭವಿಸುವಿರಿ। ಸಂಗಾತಿ ಅಂದಾಗ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಮುಖಾಂತರ ನಿಮಗೆ ಸ್ವಲ್ಪ ಖರ್ಚು ಹೆಚ್ಚಾಗುವಂಥದ್ದು, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯಿಂದ ನಿಮಗೆ ಖರ್ಚಾಗುವ ಸಾಧ್ಯತೆಗಳು, ಅವರ ಕಾರಣ ಏನೋ ಒಂದು ಕಾರಣದಿಂದ ಖರ್ಚಾಗುವಂಥದ್ದು। ಇನ್ನು ನಿಮ್ಮ ಪ್ರೀತಿ ಪ್ರೇಮ ಮಾಡುವಂಥವರ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಏಪ್ರಿಲ್ 2021 ಅಂದರೆ, ಪ್ರೀತಿ ಜೀವನವು ಸಂತೋಷಕರವಾಗಿರುತ್ತದೆ ಈ ಏಪ್ರಿಲ್ ತಿಂಗಳಲ್ಲಿ। ನೀವು ನಿಮ್ಮ ಸಂಗಾತಿ, ನೀವು ಹುಡುಗ ಆಗಿದ್ದರೆ ಹುಡುಗಿ ಗರ್ಲ್ ಫ್ರೆಂಡ್ ಇರ್ಬೋದು, ನೀವು ಗರ್ಲ್ ಆಗಿದ್ದರೆ ಬಾಯ್ ಫ್ರೆಂಡ್ ಇರ್ಬೋದು, ನೀವು ಒಳ್ಳೆ ಅನುಭವ, ನಿಮ್ಮಿಬ್ಬರಿಗೂ ಸಹ ಒಳ್ಳೆ ಅನುಭವ ಮತ್ತು ಆನಂದವನ್ನು ಅನುಭವಿಸುವಿರಿ, ಉಲ್ಲಾಸವಾಗಿರುವಿರಿ। ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಸ್ವಲ್ಪ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಗಳು ಸಹ ಈ ತಿಂಗಳಲ್ಲಿ ಏಪ್ರಿಲ್ 2021 ಕಾಣಿಸ್ತಾ ಇದೆ। ಪ್ರೀತಿ ಮತ್ತು ನಿಕಟ ಸಂಬಂಧಗಳಿಗೆ ಒಟ್ಟಾರೆ ಸ್ವಾಗತ ಕೊಡುವಂತಹ ತಿಂಗಳು ಇದು। ವೈವಾಹಿಕ ಸಾಮರಸ್ಯಕ್ಕೆ ಸ್ವಲ್ಪ ದೈವಿಕ ತಂತ್ರ, ಲಕ್ಷ್ಮೀ ಪೂಜೆಯನ್ನು ಮಾಡಿ, ಲಕ್ಷ್ಮಿಯನ್ನು ಹೆಚ್ಚೆಚ್ಚು ಆರಾಧನೆ ಮಾಡಿ। ನಿಮ್ಮ ವೈವಾಹಿಕ ಜೀವನದಲ್ಲಿ ಇಬ್ಬರು ಸಪ್ರೇಷನ್ ಆಗಿಬಿಡುವಂಥದ್ದು, ಅಥವಾ ಒಬ್ಬರು ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ ಇನ್ನೊಬ್ರು ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಆವಾಗ ಒಂಟಿತನ ಅನುಭವಿಸುವಂಥದ್ದು, ಹಾಗೆ ಎಷ್ಟೋ ತಿಂಗಳಾದ್ರೂ ಸಹ ವಿಚ್ಛೇದನೆ ಆಗದೆ ಒಂಟಿತನ ಅನುಭವಿಸುವಂಥವ್ರು ಅಂಥವ್ರು ಜಾತಕವನ್ನು ತೋರಿಸಿ ಸರಿಯಾದ ಪರಿಹಾರಗಳನ್ನ ಮಾಡಿಕೊಳ್ಳಿ। ಇನ್ನು ಹಣಕಾಸಿನ ವಿಚಾರ ವೃಷಭ ರಾಶಿ ಜಾತಕರದು ಹೇಗಿರುತ್ತೆ ಈ ಏಪ್ರಿಲ್ 2021 ಅಂದರೆ, ಹಣಕಾಸಿನ ಎಲ್ಲ ವಿಷಯಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು। ಇನ್ನು ಬಿಸ್ನೆಸ್ ಮ್ಯಾನ್ಸ್ ಅಲ್ವಾ, ಲಕ್ಷಗಟ್ಟಲೆ ವ್ಯವಹಾರ ಆಗ್ತಾ ಇರುತ್ತೆ, ಗೊತ್ತೇ ಆಗಲ್ಲ ಲಾಸ್ ಆಗೋದು, ಅದಕ್ಕೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಿ, ಆದಾಯ ಸರಾಸರಿ ಮಾತ್ರ ಇರುತ್ತದೆ, ಆದಾಯ ಬರೋದು ಹೋಗೋದು ಸ್ವಲ್ಪ ಲಾಭ ಇರುತ್ತೆ, ಅದಕ್ಕೆ ಸ್ವಲ್ಪ ಎಚ್ಚರ। ವಿಶೇಷ ಮನರಂಜನೆ ಮತ್ತು ಐಷಾರಾಮಿ ವಸ್ತುಗಳ ಕಡೆಗೆ ಹೆಚ್ಚು ವೆಚ್ಚಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ಹಣ ಹೂಡಿಕೆ ಮಾಡಲು ಬಯಸಿದರೆ ನೀವೇನು ಮಾಡಬೇಕು, ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಆವಾಗ ನೀವು ಸಲಹೆಗಳನ್ನು ಪಡೆದರೆ ಮಾತ್ರ ಒಳ್ಳೆಯದು, ಈ ಮಾಸ ಒಳ್ಳೆಯದು। ನಿಮಗೆ ನೀವೇ ಏನು ಸಲಹೆ ಮಾಡಿದೆ ಎಲ್ಲದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಆಮೇಲೆ ಹಣ ಕಳ್ಕೊಳ್ಳೋದಕ್ಕಿಂತ ನೀವೇನು ಮಾಡಬೇಕು, ಎಕ್ಸ್ಪರ್ಟ್ ಯಾರು ಇರ್ತಾರೋ ಅವ್ರ ಹತ್ರ ಸಲಹೆಗಳನ್ನ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು। ಹಾಗಾದರೆ ನಿಮ್ಮ ವೃತ್ತಿ ಭವಿಷ್ಯ ಈ ಏಪ್ರಿಲ್ 2021 ಹೇಗಿರುತ್ತೆ ಅಂದರೆ, ಉದ್ಯೋಗಿಗಳು ಮಿಶ್ರ ಫಲಿತಾಂಶಗಳನ್ನು ನೋಡ ಬಯಸುವರು ಈ ತಿಂಗಳು। ನಿಮ್ಮ ಕಾರ್ಯಗಳನ್ನು ಸಮಯದೊಳಗಡೆ ನೀವೇನು ಮಾಡ್ತೀರಿ, ಪೂರ್ಣಗೊಳಿಸಲು ಪ್ರಯತ್ನ ಮಾಡ್ತೀರಿ। ನಿಮಗೆ ಮೆಚ್ಚುಗೆ, ನಿಮ್ಮ ಕೆಲಸದ ಮೇಲೆ ನಿಮಗೆ ಮೆಚ್ಚುಗೆ ಇರುತ್ತೆ ಮತ್ತು ನಿಮಗೆ ತೃಪ್ತಿಕರವಾಗಿರುತ್ತೆ ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಸಂತೋಷನೂ ಸಹ ಪ್ರಾಪ್ತಿಯಾಗುತ್ತೆ। ಸ್ವಲ್ಪ ಕೆಲವರಿಗೆ ಉದ್ಯೋಗ ನಷ್ಟಕ್ಕೆ ಬಲವಾದ ಅವಕಾಶಗಳಿವೆ, ಸ್ವಲ್ಪ ಉದ್ಯೋಗ ಕೆಲಸ ಮಾಡುವಂಥವರು
ಆಸೆಯಿಂದ ಪ್ರೀತಿಯಿಂದ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ. ಆದ್ದರಿಂದ ಏನಾದರೂ ನೀವು ಕೆಲಸ ಮಾಡೋ ಜಾಗದಲ್ಲಿ ಎಚ್ಚರಿಕೆಯಾಗಿ ಇರ್ರಿ. ವ್ಯಾಪಾರದಲ್ಲಿ ಲಾಭ ಗಳಿಸುವಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು ಎದುರಿಸಬಹುದಾದಂತಹ ಪರಿಸ್ಥಿತಿಗಳು ಬರಬಹುದು. ಒಟ್ಟಾರೆ ಪ್ರಗತಿಯೂ ಸಹ ಹೇಗಿರುತ್ತೆ ಈ ತಿಂಗಳಲ್ಲಿ ಅಂದರೆ ಮಧ್ಯಮವಾಗಿರುವುದು. ಹೋರಾಟ ನಂತರ ನಿಮ್ಮ ಗುರಿಯನ್ನು ತಲುಪುತ್ತೀರಿ. ಹೋರಾಟ ಮಾಡಬೇಕು. ನಾವು ಮನುಷ್ಯ ಈ ಭೂಮಿಗೆ ಬಂದಿದ್ದೀವಿ ಅಂದರೆ ನಾವೇನು ಮಾಡೋಕೆ ಸುಮ್ಮನೆ ಕೂಡೋಕ್ಕಾಗದೇ ಇಲ್ಲ. ಹೋರಾಟ ಮಾಡಲೇಬೇಕು, ಗೆಲ್ಲಲೇಬೇಕು, ಸಕ್ಸಸ್ ಆಗಲೇಬೇಕು. ಹಾಗೆ ನೀವು ಹೋರಾಟದ ಮನೋಭಾವನೆ ಇದ್ದಾಗ ನೀವು ಖಂಡಿತವಾಗಲೂ ಈ ತಿಂಗಳಲ್ಲಿ ವೃಷಭ ರಾಶಿ ಜಾತಕರು ಸಕ್ಸಸ್ ಆಗ್ತೀರಾ. ಹೊಸ ಉದ್ಯಮ ಯೋಚಿಸದಿರುವುದು ಉತ್ತಮ. ಯಾವುದಾದ್ರೂ ಹೊಸದು ಕಂಪ್ನಿ ಓಪನ್ ಮಾಡಬೇಕು, ಹೋಟೆಲ್ ಓಪನ್ ಮಾಡಬೇಕು, ಅಂಗಡಿ ಓಪನ್ ಮಾಡಬೇಕು ಅಂತ ನಿಮ್ಮ ಪರ್ಸ್ನಲ್ ಜಾತಕ ತೋರಿಸಿ ನಿಮ್ಮ ದಶಾಭಕ್ತಿಯನ್ನು ನೋಡಬೇಕಾಗುತ್ತೆ. ಈಗಿನ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲಗಳು ಸಿಗ್ತಾ ಇಲ್ಲ. ನಿಮ್ಮ ಜಾತಕ ನೋಡಿದಾಗ ದಶಾಭಕ್ತಿ ಚೆನ್ನಾಗಿದ್ದರೆ ನೀವು ತೋರಿಸ್ತೀರಿ, ಅವಾಗ ನಾನು ಹೇಳ್ತೀನಿ ಯಾವುದಾದ್ರು ಹೊಸ ಉದ್ಯಮ ಮಾಡಬೇಕಾ ಮಾಡಬೇಡ ಅಂತ, ಮಾಡಬಾರ್ದು ಈ ತಿಂಗಳು ಅಂತ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾದ ಪರಿಗಣನೆ ಅವಶ್ಯಕ. ಇದು ಮಾಡಬೇಕಾ ಮಾಡಬಾರ್ದ, ಇದು ಸರಿನಾ ಇದು ತಪ್ಪ, ನಿಮಗೆ ಜಜ್ಮೆಂಟ್ ಪವರ್ ತುಂಬ ಚೆನ್ನಾಗಿರಬೇಕು. ಅವಾಗ ನೀವು ಕರೆಕ್ಟಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಗುರುಜಿ, ನನಗೆ ಆರೋಗ್ಯದ ವಿಚಾರವಾಗಿ ಭವಿಷ್ಯವನ್ನು ತಿಳಿಸಿ ಅಂತ ನಿಮ್ಮಲ್ಲಿ ಪ್ರಶ್ನೆ ಇರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಕೆಲವು ಕಾಯಿಲೆಗಳಿಂದ ಬಳಲುತ್ತಿರುವವರು ಗಮನಾರ್ಹ ಪ್ರಗತಿಯನ್ನು ಸಾಧಿಸಬಹುದು. ಇನ್ನು ತುಂಬ ಹೆಲ್ತ್ ಇಶ್ಯೂಸು, ನಾನು ಚೆನ್ನಾಗೇ ಆಗ್ತಾ ಇಲ್ಲ ಅನ್ನೋಂಥವ್ರು ಚೆನ್ನಾಗಾಗ್ಬಿಡ್ತೀರಾ. ಒಳ್ಳೆ ಆರೋಗ್ಯ ಅನ್ನೋದು ನಿಮಗೆ ಪ್ರಾಪ್ತಿ ಆಗುತ್ತೆ. ಗಣನೀಯವಾಗಿ ಇಂಪ್ರೂವ್ಮೆಂಟ್ ಅನ್ನೋದು ನಿಮಗಾಗುತ್ತೆ. ಸ್ವಲ್ಪ ಪೌಷ್ಟಿಕವಾದ ಆಹಾರವನ್ನು ನೀವೇನು ಮಾಡಬೇಕು ಈ ತಿಂಗಳಲ್ಲಿ ಸೇವನೆಯನ್ನು ಮಾಡಬೇಕು. ಪೌಷ್ಟಿಕವಾಹಾರ, ಒಳ್ಳೆ ಫ್ರೆಶ್ ಆಗಿರುವಂತಹ ತರಕಾರಿಗಳು, ಹಾಲು, ಈ ಥರ ಆಹಾರಗಳನ್ನ ಮಾಡಿ ಸರಳವಾದ ಸಿಂಪಲ್ಲಾಗುವಂಥ ಸ್ವಲ್ಪ ದೈಹಿಕ ವ್ಯಾಯಾಮ ಮಾಡುವುದರಿಂದ ಆರೋಗ್ಯ, ಯಾರಿಗೆ ಆರೋಗ್ಯ ತೊಂದರೆಗಳಿದೆ ಅವ್ರಿಗೆ ಇನ್ನಷ್ಟು ಸುಧಾರಿಸುವಂತಹ ಸಾಧ್ಯತೆಗಳಿದೆ. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಗ್ರೀನ್ ಲೀವ್ಸ್ ಅಂದರೆ ಹಸಿರಾಗಿರುವಂತಹ ಪಾರ್ಕ್ಗೆ ಹೋಗಿ ಹಸಿರಾಗಿರುವಂತಹ ಗಿಡಗಳನ್ನು ನಿಮ್ಮ ಕಣ್ಣಿಂದ ನೋಡಿ ಅವಾಗ ಎಷ್ಟೋ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಗುರುಜಿ, ಅಂದರೆ ವಿದ್ಯಾರ್ಥಿಗಳ ಭವಿಷ್ಯ, ನಾವೆಲ್ಲ ವೃಷಭ ರಾಶಿಯವರು, ನಾವು ವಿದ್ಯಾರ್ಥಿಗಳು, ನಮ್ಮ ಭವಿಷ್ಯ ತಿಳಿಸಿ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ಅದಕ್ಕೆ ವಿದ್ಯಾರ್ಥಿಗಳಿಗೂ ಸಹ ನಾನೀಗ ಭವಿಷ್ಯವನ್ನು ತಿಳಿಸ್ತೀನಿ. ಇದು ಏಪ್ರಿಲ್ 2021 ತಿಂಗಳ ಭವಿಷ್ಯ. ಶೈಕ್ಷಣಿಕ ಅನ್ವೇಷಣೆಗಳು ಮಾಡುವಿರಿ. ಯಾರ್ಯಾರು ರಿಸರ್ಚ್ PhD ಮಾಡ್ತಾ ಇದ್ದೀರಾ, MTech, ME ಅಥವಾ MSc ಆದಮೇಲೆ PhD ರಿಸರ್ಚ್ ಸೈಂಟಿಸ್ಟ್ಗಳು ಯಾರಿದ್ದೀರಿ, ಯಾವುದಾದ್ರೂ ಒಂದು ಹೊಸದನ್ನು ಕಂಡುಹಿಡಿತೀರಿ. ಈಗ ನೀವು ಸೈಂಟಿಸ್ಟ್ ಆಗಿ ಬೇರೆ ಬೇರೆ ದೇಶಗಳಲ್ಲಿ ಇರ್ಬೋದು, ದುಬೈ, ಅಮೇರಿಕಾ, ಲಂಡನ್, ಆಸ್ಟ್ರೇಲಿಯಾ, ಯಾವುದಾದ್ರೂ ಒಂದು ಸಾಧನೆಯನ್ನು ನೀವು ಮಾಡಬೇಕು, ಅನ್ವೇಷಣೆ ಮಾಡಬೇಕು ಅಂತ ಹೋಗಿರ್ತೀರಾ, ಅದರಲ್ಲಿ ನಿಮಗೆ ಸಫಲತೆ ಅನ್ನೋದು ಸಿಗುತ್ತೆ. ಮತ್ತು ನಿಮಗೆ ಗೈಡ್, ನಿಮ್ಗೆ ಯಾರು ಗೈಡ್ ಮಾಡ್ತಿರ್ತಾರೆ ಅಥವಾ ಗೌರ್ಮೆಂಟ್ ಎಲ್ಲ ಸಪೋರ್ಟ್ ಬೇಕಾಗುತ್ತೆ ಅಂಥದ್ದು, ಹಿರಿಯರಿಂದ ನಿಮಗೆ ಆತ್ಮವಿಶ್ವಾಸವನ್ನು ನೀವು ತುಂಬಿಕೊಳ್ಳುವಿರಿ. ನಾನು ಮಾಡೇ ಮಾಡ್ತೀನಿ, ಹಾಗೇ ಆಗುತ್ತೆ, ಹೀಗೆ ನಿಮ್ಮಲ್ಲಿ ಆ ಭಾವನೆ ಹಿರಿಯರಿಂದ ಸಿಗುತ್ತೆ, ಅದರಿಂದ ನೀವು ಮಾಡೇ ಮಾಡ್ತೀರಾ. ಇದು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಮಾಡುವುದು. ಹಿರಿಯರ ಆಶೀರ್ವಾದ ಮತ್ತು ಅವರ ಸಪೋರ್ಟ್, ಆಶೀರ್ವಾದ ಅಂದರೆ ಸಪೋರ್ಟ್. ನಿಮ್ಗೆ ಇವಾಗ ನೀವು ಗೈಡ್ ಬೇಕು, ನಿಮಗೆ PhD ಮಾಡ್ತಾ ಇದ್ದೀರಾ, ಅವ್ರ ಸಪೋರ್ಟ್ ಚೆನ್ನಾಗಿದ್ದರೆ ನೀವೇನಾಗ್ತೀರಾ, ಯಶಸ್ವಿ ಆಗ್ತೀರಾ. ಬ್ರಿಟನ್ನಲ್ಲಿರ್ಬೋದು, ಅಮೇರಿಕಾದಲ್ಲಿರ್ಬೋದು, ಎಲ್ಲೇ ಇದ್ದರೂ ಸಹ ಇಂಡಿಯನ್ಸು ನೀವು ಅಲ್ಲಿ ಸಕ್ಸಸ್ ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಇನ್ನು ಉನ್ನತ ವ್ಯಾಸಂಗಕ್ಕೆ ಹೋಗಿ ಅಲ್ಲಿ ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಅಂದಾಗ ಬಹಳ ಎಚ್ಚರಿಕೆಯನ್ನು ವಹಿಸಿ ಮ್ಯಾರೇಜ್ ಮಾಡ್ಕೋಬೇಕಾದ್ರೆ ಕಾಂಪಿಟಬಿಲಿಟಿ, ನಿಮ್ಮಿಬ್ಬರಲ್ಲಿ ನಾಡಿಕೂಟ, ಆಮೇಲೆ ನಿಮ್ಮ ಆಯುಷ್ಯು ಇವನ್ನೆಲ್ಲ ಸಹ ನಿರ್ಧಾರ ಮಾಡಬೇಕಾಗುತ್ತೆ. ನಿಮ್ಮ ಕುಟುಂಬ, ಯಾಕೆಂದರೆ ಪತಿ ಪತ್ನಿ ಚೆನ್ನಾಗೇ ಇರ್ತಾರೆ ಆದರೆ ಕುಟುಂಬದವರು ಕೆಡಿಸ್ತಾ ಇರ್ತಾರೆ. ಅದಕ್ಕೆ ಇಬ್ಬರ ಜಾತಕವನ್ನು ತೋರಿಸಿ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಾನೀಗ ಏಪ್ರಿಲ್ 2021 ವೃಷಭ ರಾಶಿ ಭವಿಷ್ಯ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.